ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ. ಚುನಾವಣೆಗೆ ಇನ್ನು 3 ದಿವಸ ಮಾತ್ರ ಬಾಕಿ ಉಳಿದಿದೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ 113 ಸ್ಥಾನಗಳನ್ನು ಗಳಿಸಬೇಕು. ಏನಿ ಕೋಡಿಮಠದ ಸ್ವಾಮೀಜಿಯವರು ಹೇಳಿದ ಪ್ರಕಾರ ಒಂದು ಪಕ್ಷಕ್ಕೆ ಬಹುಮತ ಬರುತ್ತೆ ಅಂತ ಹೇಳಿದ್ರು. ಶನೇಶ್ವರ ಸ್ವಾಮೀಜಿಯ ಒಬ್ಬರು ಅರ್ಚಕರು ಹೇಳ್ತಾರೆ, ಈ ಬಾರಿ 200% ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸುತ್ತೆ, ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಂಬಳಿ ಬೀಸುತ್ತಲೇ ಬಹುಪರಾಗ ಅಂತ ಹೇಳಿ ಒಂದು ದೈವ ವಾಣಿಯೂ ಸಹ ನಮ್ಮ ಮುಂದೆ ಬಂದಿದೆ. ಚುನಾವಣೆಯ ಸಮಯದಲ್ಲಿ ರಾಜಕೀಯ ಪಕ್ಷಗಳ ಗುರಿ 113 ಆಗಿರುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಪ್ರತಿಪಕ್ಷವಾಗಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಪ್ರತಿಪಕ್ಷಗಳಿಗೆ ಆ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು, ಇದು ಡೆಮೋಕ್ರಸಿಯ ಬ್ಯೂಟಿ ಅಂತ ಹೇಳ್ತಾರೆ. ನಿಮ್ಮ ಅಕ್ಷರ ಮೀಡಿಯಾ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 31 ಜಿಲ್ಲೆಗಳಲ್ಲೂ ಸಹ ಅಂಕಿ ಅಂಶಗಳನ್ನು ಪಡೆದು ಸಮೀಕ್ಷೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ, ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಬಹುದು ಎಂಬ ಲೆಕ್ಕಾಚಾರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಗಡಿ ಚಾಮರಾಜನಗರದಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆ, ಮೈಸೂರಿನ 11 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆ, ಹಾಸನದಲ್ಲಿ 2-3 ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ, ಮಂಡ್ಯದಲ್ಲಿ 2-3 ಕ್ಷೇತ್ರಗಳು +1, ರಾಮನಗರದಲ್ಲಿ 2, ಬೆಂಗಳೂರು ಗ್ರಾಮಾಂತರ 2, ಬೆಂಗಳೂರು ನಗರ 28, 14 ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ, ಕೋಲಾರದಲ್ಲಿ 2, ಚಿಕ್ಕಬಳ್ಳಾಪುರದಲ್ಲಿ 2, ತುಮಕೂರಿನಲ್ಲಿ 5-6 ಕ್ಷೇತ್ರಗಳು, ಚಿಕ್ಕಮಗಳೂರಿನಲ್ಲಿ 2-3, ಶಿವಮೊಗ್ಗದಲ್ಲಿ 3-4, ಚಿತ್ರದುರ್ಗದಲ್ಲಿ 2-3, ದಾವಣಗೆರೆಯಲ್ಲಿ 4-5 ಕ್ಷೇತ್ರಗಳು, ಅದೇ ರೀತಿ ಹಾವೇರಿನಲ್ಲಿ 6 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು, ಧಾರವಾಡದಲ್ಲಿ 2-3, ಬೆಳಗಾವಿನಲ್ಲಿ 18, 8 ಕ್ಷೇತ್ರಗಳಿಗಿಂತ ಹೆಚ್ಚು ಸ್ಥಾನಗಳನ್ನು, ಬಾಗಲಕೋಟೆಯಲ್ಲಿ 2-3, ವಿಜಯಪುರದಲ್ಲಿ 2-3, ಗದಗಿನಲ್ಲಿ 2-3, ಕೊಪ್ಪಳದಲ್ಲಿ 2-3, ರಾಯಚೂರಿನಲ್ಲಿ 4-5, ಯಾದಗಿರಿನಲ್ಲಿ 2, ಬೀದರ್ನಲ್ಲಿ 2-3, ಕಲಬುರಗಿನಲ್ಲಿ 4-5 ಕ್ಷೇತ್ರಗಳು, ಬಳ್ಳಾರಿ ಅವಿಭಜಿತ ಬಳ್ಳಾರಿನಲ್ಲಿ 10-5 ಕ್ಷೇತ್ರಗಳಲ್ಲಿ, ಮತ್ತು ಕರಾವಳಿಯ 19 ವಿಧಾನಸಭಾ ಕ್ಷೇತ್ರ, ಕರಾವಳಿ ಮತ್ತು ಕೊಡಗು ಸೇರಿಸಿಕೊಂಡ್ರೆ 21 ವಿಧಾನಸಭಾ ಕ್ಷೇತ್ರ, 21ರಲ್ಲಿ 5-6 ಕ್ಷೇತ್ರಗಳು ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆಗಳು ಇವತ್ತು ನಮ್ಮ ಮುಂದೆ ಇದೆ. ಇವತ್ತು ಅಬ್ಬರದ ಪ್ರಚಾರದ ನಡುವೆ ನಮ್ಮ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿಕೊಳ್ತಾ ಇದ್ದೀವಿ. ಇದರ ನಡುವೆಯೂ ಸಹ, ಹಣಕಾಸಿನ ಏನು ಎರಚಾಟದ ನಡುವೆಯೂ ಸಹ, ಕಾಂಗ್ರೆಸ್ ಪಕ್ಷ 110-113 ಸ್ಥಾನಗಳನ್ನು ಗೆಲ್ಲುವಂತಹ ಎಲ್ಲಾ ಸಾಧ್ಯತೆಗಳು ಇವತ್ತು ನಮ್ಮ ಮುಂದೆ ಇದೆ. ನಿಚ್ಚಳವಾದಂತಹ ಬಹುಮತವಲ್ಲದಿದ್ದರೂ ಸರಳ ಬಹುಮತದೊಂದಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಚುನಾವಣೆಗೆ ಇನ್ನು 3 ದಿವಸ ಬಾಕಿ ಉಳಿದಿದೆ. ಜನ ನಮ್ಮ ಈ ಕಡೆ ಮಧ್ಯ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈ ಭಾಗಗಳಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರ ಹೆಸರಿನ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಸಂಘಟಿತ ಆಗ್ತಾ ಇರುವುದು, ಮತಗಳ ಕ್ರೋಢೀಕರಣ ಆಗ್ತಾ ಇರುವುದು. ಒಂದು ಅಹಿಂದ ವರ್ಗದಿಂದ ಬಂದಿರುವಂತಹ ಸಿದ್ದರಾಮಯ್ಯನವರನ್ನ ಈ ಬಾರಿ ಗೆಲ್ಲಿಸಿ ನಾವು ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಈ ವರ್ಗಗಳಿಗೆ ನ್ಯಾಯ ಸಿಗೋದಿಲ್ಲ, ಇನ್ಯಾವತ್ತು ಸಿಗೋದಿಲ್ಲ ಎಂಬ ವಿಷಯವನ್ನು ಮನವರಿಕೆ ಮಾಡಿಕೊಂಡು ಇವತ್ತು ಈ ಭಾಗದಲ್ಲಿ ಅಬ್ಬರದ ಪ್ರಚಾರ ಇಲ್ಲದಿದ್ದರೂ ಸಹ ತನ್ನೊಳಗೆ ತಾವೇ ಕ್ಯಾಲ್ಕುಲೇಷನ್ ಹಾಕೊಂಡು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲೇಬೇಕು ಅಂತ ಹೊರಟಿರುವಂತಹ ಹಲವಾರು ಜನರನ್ನು ನಾವು ಮಾತಾಡಿಸಿದ್ದೇವೆ. ಅಂಡರ್ ಕರೆಂಟ್ ಅಂತ ಏನ್ ಹೇಳ್ತೀವಿ, ಗುಪ್ತ ಗಾಮಿನಿಯಾಗಿ ಕೆಲಸ ನಡೀತಾ ಇದೆ ಅಬ್ಬರದ ಪ್ರಚಾರ. ನರೇಂದ್ರ ಮೋದಿಯವರು ರೋಡ್ ಶೋ, ಬೆಂಗಳೂರಿನಲ್ಲಿ ಯಾವತ್ತೂ ಇಲ್ಲದಂತಹ ರೋಡ್ ಶೋಗಳನ್ನ ಮಾಡ್ತಾ, ಎಲ್ಲೆಲ್ಲೂ ಸಾರ್ವಜನಿಕ ಸಭೆಗಳನ್ನ ಮಾಡ್ತಾ ಇರುವಂತಹ ಸಮಯದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗುಪ್ತ ಗಾಮಿನಿಯಾಗಿ 110-113 ಸ್ಥಾನಗಳನ್ನು ಮೀರಿ ಗೆಲ್ಲುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಈ ನಿಮ್ಮ ಅಕ್ಷರ ಮೀಡಿಯಾದ ಅಂಕಿಅಂಶಗಳ ಪ್ರಕಾರ, ಇವತ್ತಿನ ಸಮೀಕ್ಷೆಯ ಪ್ರಕಾರ, ಜನರ ನಾಡಿ ಮಿಡಿತೆಯ ಪ್ರಕಾರ 500,000 ಓಟುಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ತಪ್ಪು ಕೆಲಸ ಮಾಡಿತು, ಟಿಕೆಟ್ ಹಂಚಿಕೆಯಲ್ಲಿ ತಪ್ಪು ಕೆಲಸ ಮಾಡಿತು, 40 ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿಯನ್ನು ಎದುರಿಸ್ತಾ ಇದೆ.
ಬಂಡಾಯದ ಬಿಸಿಯ ನಡುವೆಯೂ ಸಹ ಬಹುಮತವನ್ನು ಗಳಿಸುತ್ತೆ. 500,000 ಓಟುಗಳಲ್ಲಿ ಮತ್ತಷ್ಟು ಸ್ಥಾನಗಳು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಪ್ರಜಾಪ್ರಭುತ್ವದ ಬ್ಯೂಟಿ ಅಂತಂದ್ರೆ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿರಬೇಕು, ಪ್ರತಿಪಕ್ಷ ಆಡಳಿತಕ್ಕೆ ಬರಬೇಕು. ಇದು ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ ಉಳಿಸಿ ಎಂಬ ಅಭಿಯಾನ ಮಾಡುವಂತಹ ಸಮಯ ಇವತ್ತು ನಮ್ಮ ಮುಂದೆ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಎಲೆಕ್ಷನ್ ಆದ ನಂತರ ಪ್ರಜಾಪ್ರಭುತ್ವದ ಮಹತ್ವ ಏನು ನಾವು ನೋಡ್ತಾ ಇದ್ವಿ. ಚಂದನ್ ಗೌಡ ಅಂತೇಳಿ ಕೆಆರ್ ಪೇಟೆನಲ್ಲಿ ಪಕ್ಷೇತರವಾಗಿ ನಿಂತಿರುವಂತ ಒಬ್ಬ ಚಂದನ್ ಗೌಡ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋದಲ್ಲಿ ಕೆಆರ್ ಪೇಟೆ ಮತದಾರ ಹೇಳ್ತಾನೆ, 2,000 ರೂಪಾಯಿ ಕೊಟ್ರೆ ನಾನು ಓಟ್ ಹಾಕ್ತೀನಿ ಇಲ್ಲಾದ್ರೆ ಹೋಗ್ತಾ ಇರು ಅಂತ ಹೇಳ್ತಾನೆ. ಅಂದ್ರೆ ಪ್ರಜಾಪ್ರಭುತ್ವ ಯಾವ ಹಂತಕ್ಕೆ ಹೋಗಿದೆ, ಇದರ ಬಗ್ಗೆ ಮತ್ತೊಂದು ವಿಡಿಯೋವನ್ನು ಮಾಡ್ತೇನೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಇರೋದು, ಪ್ರಜಾಪ್ರಭುತ್ವ ನಮಗೆ ಅವಕಾಶ ಕೊಟ್ಟಿರೋದು, ಈ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕು. ಪ್ರಜೆಗಳೇ ಪ್ರಭುಗಳು, ಪ್ರತಿಪಕ್ಷವಾಗಿ ಸ್ಟ್ರಾಂಗ್ ಆಗಿರಬೇಕು. ಮಾಧ್ಯಮಗಳು ಅಷ್ಟೇ, ಇನ್ನೊಂದು ರಾಜಕೀಯ ಪಕ್ಷದ ಪರವಾಗಿ ಪ್ರಚಾರ ಮಾಡೋದು ಓಲೈಕೆ ಮಾಡೋದಲ್ಲ ನಮ್ಮ ಕರ್ತವ್ಯ. ನಾಯಿಗಳ ರೀತಿಯಲ್ಲಿ ಕಾಯ್ತಾ ಇರಬೇಕಂತೆ, ಇದು ನಾವು ಓದಿರುವಂಥದ್ದು, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ. ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ.